ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ರೆಸಿಪಿ ಬ್ಲಾಗಲ್ಲಿ ಹಕ್ಕ ನೂಡಲ್ಸ್ ಅಥವಾ ವೆಜ್ ನೂಡಲ್ಸ್ನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಕಿಪ್ ಮಾಡ್ದಲೇ ವಿಡಿಯೋ ನೋಡಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ನೂಡಲ್ಸ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಇವಾಗ ಬಿಸಿ ನೀರನ್ನು ಕಾಯೋದಕ್ಕಿಟ್ಟಿದ್ದೀನಿ. ಸೊ ನೀರು ಕಂಪ್ಲೀಟಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ನೀರನ್ನು ಕಾಯಿಸ್ಕೊಂಡು ಆಮೇಲೆ ಸಿಮ್ ಮಾಡಿಬಿಟ್ಟು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ಒಂದು 1/2 ಟೇಬಲ್ಸ್ಪೂನಷ್ಟು. ನೂಡಲ್ಸ್ಗೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಹಾಗೆ ಇವಾಗ ಕುದಿತಾ ಇರುವಂಥ ನೀರಲ್ಲಿ ನೂಡಲ್ಸ್ನ ಡಿಪ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಪ್ಯಾಕೆಟ್ ನೂಡಲ್ಸ್ನ ನಾನು ಇಲ್ಲಿ ಬಳಸ್ಕೊಳ್ತಾ ಇರೋದು. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನೂಡಲ್ಸ್ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಸೊ 4-5 ಟೇಬಲ್ಸ್ಪೂನಷ್ಟಾದರೂ ಎಣ್ಣೆ ಹಾಕ್ಕೊಳ್ಳಿ. ಹಾಗೆಯೇ ಡಿಪ್ ಮಾಡಿಕೊಂಡು ಕಂಪ್ಲೀಟಾಗಿ ಅದು ನೀರಲ್ಲಿ ಮುಳುಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿದ್ದೀನ. ಡಿಪ್ ಮಾಡಿ ಹಾಗೆ ಒಂದು 2-3 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ತುಂಬ ಹೊತ್ತು ಬೇಯಿಸ್ಕೊಳ್ಬಾರ್ದು, ತುಂಬ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ನೂಡಲ್ಸು. ಹಾಗಾಗಿ ಒಂದು 2 ಮಿನಿಟ್ಸ್ ಅದನ್ನು ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು. ನಂತರ ನೋಡಿ, ಇದು ನೂಡಲ್ಸ್ ರೆಡಿಯಾಗಿದೆ. ಇವಾಗ ರೆಡಿಯಾಗಿರುವಂಥ ನೂಡಲ್ಸ್ನ ಇವಾಗ ನಾವು ಅದನ್ನು ಶೋಧಿಸ್ಕೋಬೇಕಾಗತ್ತೆ. ಸೊ ಒಂದು ಜಾಲರಿ ಇಟ್ಕೊಂಡು ಅದನ್ನು ಇವಾಗ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಕಂಪ್ಲೀಟಾಗಿ ನಾವು ಫಿಲ್ಟರ್ ಮಾಡ್ಕೊಂಡಿದ್ದ ನಂತರ ಕೋಲ್ಡ್ ವಾಟರ್ನ ಇದಕ್ಕೆ ಇಮಿಡಿಯೇಟಾಗಿ ಹಾಕ್ಕೊಳ್ಬೇಕು. ಈ ರೀತಿ ಕೋಲ್ಡ್ ವಾಟರ್ ಹಾಕ್ಕೊಳ್ಳೋದ್ರಿಂದ ಒಂದಕ್ಕೊಂದು ನೂಡಲ್ಸ್ ಅಂಟ್ಕೊಳ್ಳೋದಿಲ್ಲ, ಹಾಗೆ ತಿನ್ನೋವಾಗಲೂ ಕೂಡ ನೂಡಲ್ಸ್ ಅಂಟಿಸೋದಿಲ್ಲ, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡು ಮುದ್ದೆ ಥರ ಹಾಕ್ಬಿಡುತ್ತೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ನಾವು ಕೋಲ್ಡ್ ವಾಟರ್ನೆಲ್ಲ ಹಾಕಿ ಚೆನ್ನಾಗಿ ಅದನ್ನು ರೂಮ್ ಟೆಂಪ್ರೇಚರಿಗೆ ಬರೋವರೆಗೂ ಇದನ್ನು ತಣ್ಣಗೆ ಮಾಡ್ಕೊಂಡ್ಬಿಡಬೇಕು. ನೀರೆಲ್ಲ ಕಂಪ್ಲೀಟಾಗಿ ಫಿಲ್ಟರ್ ಆಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಇವಾಗ ಒಂದು ಕಡಾಯಲ್ಲಿ 4-5 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಕಾದ ನಂತರ ಇದಕ್ಕೆ ಇವಾಗ ದಪ್ಪದಾಗೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆದಷ್ಟು ಹೈ ಫ್ಲೇಮ್ನೆಲ್ಲ ಇಟ್ಕೊಂಡು ಈ ನೂಡಲ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿನ ತುಂಬಾ ಸಾಫ್ಟ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ಕ್ರಂಚಿಯಾಗಿದ್ದಷ್ಟು ತರಕಾರಿನೇ ಆಗಲಿ ಅಥವಾ ಈರುಳ್ಳಿನೇ ಆಗಲಿ ತುಂಬಾ ಚೆನ್ನಾಗಿರುತ್ತೆ ನೂಡಲ್ಸ್ಗೆ. ಯಾವುದೇ ತರಕಾರಿ ಆಗಲಿ ತುಂಬ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬಾರ್ದು. ಸ್ವಲ್ಪ ಅರ್ಧಂಬರ್ಧ ಕುಕ್ ಆಗ್ತಿದ್ದ ಹಾಗೇನೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದ್ದಾಗಿದೆ. ಸಣ್ಣದಾಗಿ ತುರಿದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್, ಅದರ ಜೊತೆಗೆ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಸ್ವಲ್ಪ ರಾಸ್ಮೆಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇವಾಗ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರುವಂಥ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣದಾಗಿ ಈ ರೀತಿ ಉದ್ದುದ್ದಕ್ಕೆ ಹಚ್ಕೊಂಡ್ರೆ ನೂಡಲ್ಸ್ಗೆ ತುಂಬಾ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ತರಕಾರಿ ತಿನ್ನುವಾಗ. ಹಾಗೆ ಇದಕ್ಕೆ ಇವಾಗ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಅದು ಗ್ರೀನ್ ಕಲರ್ ಹಾಗೆ ಉಳ್ಕೊಳ್ಳಿ ಅಂತ ಹೇಳಿ. ಹಾಗೆ ಈ ತರಕಾರಿನೆಲ್ಲ ನಾನು ಅಷ್ಟೇ ಸ್ವಲ್ಪ ಕ್ರಂಚಿಯಾಗೋವರೆಗೂ ಬೇಯಿಸ್ಕೊಳ್ಬೇಕು. ತುಂಬ ಹೊತ್ತು ಫ್ರೈ ಮಾಡೋದಕ್ಕೆ ಹೋಗಬಾರ್ದು, ಎಣ್ಣೆಲೇ ಕಂಪ್ಲೀಟಾಗಿ ಇದು ಫ್ರೈ ಆಗುತ್ತೆ. ಹೈ ಫ್ಲೇಮ್ನೆಲ್ಲ ಇಟ್ಕೊಂಡು ಆದಷ್ಟು ತರಕಾರಿಗಳನ್ನು ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ನೀಟಾಗೂ ಕೂಡ ಫ್ರೈ ಆಗುತ್ತೆ. ಓಕೆ, ನೋಡ್ತಾ ಇರ್ಬೋದು ಬೀನ್ಸ್, ಕ್ಯಾರೆಟ್ ಹಾಗೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾಬೇಜ್ನು ಕೂಡ ನಾನು ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ಇದಿಷ್ಟು ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ಕ್ಯಾಬೇಜ್ನ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಫಸ್ಟೇ ಹಾಕೊಂಡ್ಬಿಟ್ರೆ ಕ್ಯಾಬೇಜ್ ಬಾಯಿಗೆ ಸಿಗೋದಿಲ್ಲ, ತುಂಬಾ ಬೆಂದೋಗ್ಬಿಡುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಇವಾಗ ತರಕಾರಿ ಎಲ್ಲ ಒಂದು 1/2 ಕುಕ್ ಆದಮೇಲೆ ಕ್ಯಾಬೇಜ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅಂದರೆ ಹೂಕೋಸ್ನ. ಓಕೆ, ಇದಿಷ್ಟು ಫ್ರೈ ಆಗಿದ್ದಾಯ್ತು. ಇವಾಗ ಈಗ ಇದಕ್ಕೆ ಸಾಸ್ಗಳು ಹಾಗೆ ಪುಡಿಗಳನ್ನ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ ನೂಡಲ್ಸ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ 2 ಟೇಬಲ್ಸ್ಪೂನಷ್ಟು. 1/2 ಟೇಬಲ್ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಚಿಕನ್ ಮಸಾಲ 1 ಟೇಬಲ್ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಚಿಕನ್ ಮಸಾಲ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಇರುತ್ತೆ. ಚಿಲ್ಲಿ ಪೌಡರ್ ಹಾಕೋದ್ರಿಂದ ಒಂದು ಸ್ವಲ್ಪ ಖಾರವಾಗಿ ಸ್ಪೈಸಿಯಾಗಿರುತ್ತೆ. 3-4 ಟೇಬಲ್ಸ್ಪೂನಷ್ಟು ಸೋಯಾ ಸಾಸ್, ಹಾಗೆ 2 ಟೇಬಲ್ಸ್ಪೂನಷ್ಟು ಟೊಮೆಟೊ ಕೆಚಪ್ನ ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಹಾಕಿ ರುಚಿಗೆ ಇಸ್ಬೇಕಾಗುತ್ತೆ ಅಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಸೊ ನಾನು ಇಲ್ಲಿ ಆಲ್ರೆಡಿ ತರಕಾರಿಗೆ ಹಾಗೆ ನೂಡಲ್ಸ್ಗೆ ಕೂಡ ಪುಡಿ ಉಪ್ಪನ್ನು ಸೇರಿಸ್ಕೊಂಡಿರೋದ್ರಿಂದ ಅವಶ್ಯಕತೆ ಇದ್ರೆ ಮಾತ್ರ ಪುಡಿ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದ ನಂತರ ರೆಡಿ ಮಾಡಿಟ್ಕೊಂಡಿರುವಂಥ ನೂಡಲ್ಸ್ನ ಕೂಡ ಸೇರಿಸ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು ಎಳೆಯಾಗಿ ನೂಡಲ್ಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ. ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸ್ಪ್ರಿಂಗ್ ಆನಿಯನ್ಸ್ ಇದ್ದರೆ ಅದನ್ನು ಕೂಡ ಹಾಕೋಬೋದು, ನೂಡಲ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ದಲ್ಲೇ ಇರೋದ್ರಿಂದ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ಎಲ್ಲದನ್ನು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು 2 ಸ್ಪಾಚುಲನ ಯೂಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಅವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಒಂದೇ ಸ್ಪಾಚುಲದಲ್ಲಾದರೆ ಮಿಕ್ಸಿಂಗ್ ನೀಟಾಗಿ ಆಗೋದಿಲ್ಲ. ಇದಿಷ್ಟು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ 1 ನಿಮಿಷ ಹಾಗೆ ಬಿಸಿ ಮಾಡಿಕೊಂಡ್ರೆ ನೂಡಲ್ಸ್ ಕೂಡ ರೆಡಿ ಆಗುತ್ತೆ. ವಿಡಿಯೋದಲ್ಲಿ ಶೇರ್ ಮಾಡಿರೋ ಹಾಗೆ ನೂಡಲ್ಸ್ನ ರೆಡಿ ಮಾಡ್ಕೊಳ್ಳೋದೇ ಆಗಿರ್ಬೋದು ಅಥವಾ ಮಸಾಲೆಗಳು ನಾನು ಏನೇನು ಹಾಕಿದ್ದೀನಿ ಅದ್ರ ಜೊತೆಗೆ ಸಾಸ್ಗಳನ್ನೂ ಕೂಡ
ಸ್ಕಿಪ್ ಮಾಡ್ದಲ್ಲ ಇದೇ ರೀತಿನೇ ಹಾಕೊಂಡು ಒಂದ್ಸತಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಾಗತ್ತೆ. ಮನೇಲಿರೋ ಎಲ್ರಿಗೂ ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ, ಹಾಗೆ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುವಂಥ ರೆಸಿಪಿ ಇದು. ಸೊ ಖಂಡಿತವಾಗ್ಲಿ ಈ ಮೆಥಡಲ್ಲಿ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಬರುವಂಥ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ಸ್ ಕೂಡ ನಿಮಗೆ ಬರುತ್ತೆ. ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.